ನಮಾಮಿ ವಿಭುದ ಪ್ರಿಯ ಮಸ್ಕರೀಂದ್ರಂ. ಈ ದಿವಸ ನಮ್ಮ ಮಠದ ಗುರುಗಳ ಅಂದರೆ ನಮ್ಮ ಗುರುಗಳ ಗುರುಗಳ ಗುರುಗಳು ಅಂದರೆ ನಮಗೆ ಪರಮೇಷ್ಠಿ ಗುರುಗಳು ವಿಭುದ ಪ್ರಿಯ ತೀರ್ಥರು ಅಂಥೇಳಿ ಪ್ರಾಯಶಃ ಮಾಧ್ವ ಮಠದ ಎಲ್ಲ ಸ್ವಾಮಿಗಳಿಗೂ ಅದು ಘಟ್ಟದ ಮೇಲೆ ಇರಲಿ ಘಟ್ಟದ ಕೆಳಗೆ ಇರಲಿ ಎಲ್ಲರಿಗೂ ಒಂದು ಸಂದರ್ಭದಲ್ಲಿ ತನ್ನ ಪರಿಚಯವನ್ನು ಮರೆತು ಹೋಗದ ರೀತಿಯಲ್ಲಿ ಮಾಡಿಸಿಕೊಟ್ಟವರು ವಿಭುದ ಪ್ರಿಯ ತೀರ್ಥರು ಅಂತ. ಲೌಕಿಕ ಆಗಲಿ ವೈದಿಕ ಆಗಲಿ ಎರಡರಲ್ಲಿಯೂ ಕೂಡ ಸೈ ಅಂತ ಹೇಳಿಸಿಕೊಂಡವರು. ಅವರ ಬಗ್ಗೆ ವಿದ್ಯಾಮಾನ್ಯರೇ ನಮ್ಮ ವಿದ್ಯಾಗುರುಗಳಾದ ವಿದ್ಯಾಮಾನ್ಯರೇ ಹೇಳ್ತಾ ಇದ್ದದ್ದು ಉಂಟು. ಲೌಕಿಕರಾದ ವಕೀಲರುಗಳೆಲ್ಲರೂ ಕೂಡ ಕೆಲವು ಸಂದರ್ಭದಲ್ಲಿ ಅವರ ಬಳಿಗೆ ಬಂದು ಅವರ ಹತ್ರ ಸಲಹೆಗಳನ್ನು ತೆಗೆದುಕೊಂಡು ನ್ಯಾಯಾಲಯದಲ್ಲಿ ವಾದ ಮಾಡಿದ್ದೂ ಉಂಟು, ಅದರಲ್ಲಿ ಜಯಗಳಿಸಿದ್ದೂ ಉಂಟು ಅಂತ ವಿದ್ಯಾಮಾನ್ಯರೇ ಹೇಳ್ತಾ ಇದ್ದರು. ಹೀಗೆ ಲೌಕಿಕ ಆಗಲಿ ವೈದಿಕ ಆಗಲಿ ಆಧ್ಯಾತ್ಮಿಕದಲ್ಲಿಯೂ ಕೂಡ ಅಷ್ಟೇ, ಎಲ್ರಿಗೂ ಘಟ್ಟದ ಮೇಲಿನ ಪಂಡಿತರು ಇಂದೂ ಕೂಡ ನೆನಪಿಸಿಕೊಳ್ಳುವ ರೀತಿಯಲ್ಲಿ ತನ್ನ ಪಾಂಡಿತ್ಯವನ್ನು ಪ್ರದರ್ಶನಕ್ಕೆ ಇಟ್ಟವರಲ್ಲ. ತನ್ನ ಪಾಂಡಿತ್ಯ ಏನು, ಉಡುಪಿಯ ಪಂಡಿತರು ಏನು ಎನ್ನುವುದನ್ನು ಒಂದು ಸಂದರ್ಭದಲ್ಲಿ ಇಲ್ಲೇ ಉಡುಪಿಯಲ್ಲೇ ತೋರಿಸಿಕೊಟ್ಟವರು. ಭಗವಂತನನ್ನು ಕಾಣಬೇಕಾದರೆ ಗುರುಗಳ ಮೂಲಕನೇ ಕಾಣಬೇಕು ಅಂತ ನಿಯಮ ಭಗವಂತ ಹಾಕಿಕೊಟ್ಟದ್ದು. ಜಯದ್ರಥನ ಸಂಹಾರವನ್ನು ಅರ್ಜುನ ಪ್ರತಿಜ್ಞೆ ಮಾಡಿದ. ಎದುರಿಗೆ ಕೃಷ್ಣ ಕೂತಿದ್ದಾನೆ ತನ್ನ ಗಾಡಿಯಲ್ಲಿ. ಕೃಷ್ಣನ ಹತ್ರ ಕೇಳಬಹುದಿತ್ತು ಕೃಷ್ಣ ಪ್ರತಿಜ್ಞೆ ಮಾಡಲೋ ಅಂತ, ಕೇಳಲಿಲ್ಲ. ಸಿಟ್ಟಿನ ಭರ ದುಃಖ ಉಮ್ಮಳಿಸಿ ಬರ್ತಾ ಇತ್ತು ಮಗ ಸತ್ತದ್ದಕ್ಕೆ. ಆ ಒಂದು ಗುಂಗಿನಲ್ಲಿ ಪ್ರತಿಜ್ಞೆ ಮಾಡಿಯೇ ಬಿಟ್ಟ, ನಾಳೆ ಸೂರ್ಯ ಅಸ್ತದ ಒಳಗೆ ಜಯದ್ರಥನ ತಲೆ ಉರುಳಿಲ್ಲ ಅಂದರೆ ನಾನು ಅಗ್ನಿಪ್ರವೇಶ ಮಾಡ್ತೇನೆ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದ. ಸರಿ, ಮರುದಿವಸ ಆಯಿತು. ಅರ್ಜುನ ಪ್ರಾಯಶಃ ರಾತ್ರಿಯಲ್ಲಿ ಚೆನ್ನಾಗಿ ಮಲಗಿದ್ದ, ಪ್ರತಿಜ್ಞೆ ಮಾಡಿದ ದಿವಸ ರಾತ್ರಿ ಚೆನ್ನಾಗಿ ಮಲಗಿದ್ದ. ಆದರೆ ಕೃಷ್ಣನಿಗೆ ನಿದ್ದೆ ಬರಲಿಲ್ಲ. ನನ್ನ ಭಾವ ವಿಶೇಷವಾಗಿ ಅರ್ಜುನ, ಇಂಥ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ, ಇವನ ಪ್ರತಿಜ್ಞೆಯನ್ನು ಈಡೇರಿಸಬೇಕೀಗ. ಯಾವಾಗಲೂ ಕೂಡ ಅದು ವಿದ್ಯೆ ಬರಬೇಕು ಗುರುಗಳ ಮೂಲಕನೇ, ಗುರುಗಳ ಅನುಗ್ರಹದಿಂದಾಗಿಯೇ ಆ ವಿದ್ಯೆ ಫಲಿಸಬೇಕು. ಅರ್ಜುನ ಈಗ ನಾಳೆ ದಿವಸ ಜಯದ್ರಥನನ್ನು ಕೊಲ್ಲಬೇಕಾದರೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ವಿದ್ಯೆಯ ಅಧಿಪತಿ ಮಹಾರುದ್ರದೇವರು. ಆ ರುದ್ರದೇವರಿಂದ ಸೈ ಅಂತ ಹೇಳಿಸಿಕೊಳ್ಳಬೇಕು. ಅರ್ಜುನನ ಪ್ರತಿಜ್ಞೆಗೆ ರುದ್ರದೇವರು ಗುರುಗಳು ಸಹಿ ಹಾಕಬೇಕು. ಭಗವಂತ ಸಹಿ ಹಾಕುವುದಕ್ಕಿಂತ ಮೊದಲು ಗುರುಗಳ ಸಹಿ ಆಗಬೇಕು. ಗುರುಗಳು ಸಹಿ ಮಾಡಿ ಕಳಿಸಿಕೊಟ್ಟರೆ ಆಮೇಲೆ ಭಗವಂತ ಸಹಿ ಹಾಕಿಯೇ ಬಿಡ್ತಾನೆ. ಪ್ರಾಯಶಃ ಅಲ್ಲಿಂದಲೇ ಲೋಕದಲ್ಲಿಯೂ ಕೂಡ ಬಂದದ್ದು ಕಾಣುತ್ತೆ. ಕಾರ್ಯದರ್ಶಿ ಸಹಿ ಮಾಡಿದ ಮೇಲೆ ಅಧ್ಯಕ್ಷರು ಸಹಿ ಮಾಡುವುದು ಅಂತ. ಅಧ್ಯಕ್ಷರು ಮೊದಲು ಸಹಿ ಮಾಡುವಂತಿಲ್ಲ. ಅದೇ ರೀತಿಯಲ್ಲಿ ರುದ್ರದೇವರು ಸಹಿ ಮಾಡಬೇಕು ಅರ್ಜುನನ ಈ ಮಾತಿಗೆ. ಆ ದಿವಸ ರಾತ್ರಿ ಪ್ರತಿಜ್ಞೆ ಮಾಡಿದ ದಿವಸ ರಾತ್ರಿ ಕೃಷ್ಣ ಅರ್ಜುನನನ್ನು ಕರ್ಕೊಂಡು ಆ ದೇಹ ಅರ್ಜುನನ ದೇಹದಿಂದ ಪ್ರಾಣವನ್ನು ಹಿಡ್ಕೊಂಡು ರುದ್ರದೇವರ ಬಳಿಗೆ ಹೋಗಿ ಕೈಲಾಸಕ್ಕೆ ಹೋಗಿ ರುದ್ರದೇವರ ಮುಂದೆ ಹಾಕಿದ. ರಾತ್ರಿ ಅಪರ ರಾತ್ರಿ, ಬಂದು ಹೋಗುವ ಸಮಯ ಅಲ್ಲ. ಆದರೂ ನನ್ನ ದೈವ ಕೃಷ್ಣ ನನ್ನ ಮನೆ ಬಾಗಿಲಿಗೆ ಬಂದಿದೆ ಅಂಥೇಳಿ ರುದ್ರದೇವರು ಎದ್ದು ತಡಬಡಿಸ್ತ, ಏನಪ್ಪ ಕೃಷ್ಣ ರಾತ್ರಿ ಹೊತ್ತು ಹೇಳದೆ ಕೇಳದೆ ಬಂದುಬಿಟ್ಟಿಯಲ್ಲ ಅಂತಂದಾಗ, ತುರ್ತಾಗಿ ಒಂದು ಕೆಲಸ ಆಗಬೇಕಿತ್ತು ನಿನ್ನಿಂದ, ಅದಕ್ಕೋಸ್ಕರ ಬಂದಿದ್ದೇನೆ ಅಂತ. ಯಾರೋ ಅದು ಪಕ್ಕದಲ್ಲಿ ಅಂತ ಕೇಳಿದ. ನಿನ್ನ ಶಿಷ್ಯ ಅರ್ಜುನ ಅಂದ ಕೃಷ್ಣ. ಯಾಕೆ ಕರ್ಕೊಂಡು ಬಂದಿದ್ದೀಯೋ ಅಂತ ರುದ್ರದೇವರು ಕೇಳಿದರೆ, ಮತ್ತೇನಿಲ್ಲ, ನಿನ್ನ ಶಿಷ್ಯ ಒಂದು ಪ್ರತಿಜ್ಞೆ ಮಾಡಿದ್ದಾನೆ, ಆ ಪ್ರತಿಜ್ಞೆ ಮಾಡಿದ್ದಕ್ಕೆ ನೀನು ಸಹಿ ಹಾಕಬೇಕಾಗಿದೆ, ಅದಕ್ಕೋಸ್ಕರ ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ. ಮಹಾರಾಯ, ದೊಡ್ಡ ದೈವ ನೀನೇ ಇರಬೇಕಾದ್ರೆ ನನ್ನಂಥವರ ಸಹಿ ಯಾಕೋ ಅಂತ ಕೇಳಿದ್ದಕ್ಕೆ, ಇಲ್ಲ, ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತ್ ಅಹಂ ಅಂತ ಕೃಷ್ಣ ಆ ಸಂದರ್ಭದಲ್ಲಿ ಹೇಳಿರತಕ್ಕಂಥ ಮಾತು. ನಾನು ಅಚ್ಯುತ ಅಂದ ಕೃಷ್ಣ. ಯಾಕೆ ಆ ಸಂದರ್ಭದಲ್ಲಿ ಕೃಷ್ಣ ತನ್ನನ್ನು ಅಚ್ಯುತ ಅಂತ ಯಾಕೆ ಕರೆಸಿಕೊಂಡ ಅಂತಂದರೆ, ನನ್ನಲ್ಲಿ ಚ್ಯುತಿ ಇಲ್ಲ. ಗುರುಗಳನ್ನು ಬದಿಗಿಟ್ಟೂ ಕೂಡ ಅರ್ಜುನನಿಂದ ಮಾಡಿಸುವ ತಾಕತ್ತು ಯನಗುಂಟು ಅಂತ ಕೃಷ್ಣ ತೋರಿಸಿಕೊಡಲಿಕ್ಕೆ ಅಚ್ಯುತ. ಒಂದು ವೇಳೆ ಗುರುಗಳಿಗೇನೆ ದುಂಬಾಲು ಬೀಳಬೇಕಾಗಿದ್ದರೆ ಕೃಷ್ಣನೂ ಕೂಡ
ಆಗ ಕೃಷ್ಣನಲ್ಲಿ ಸ್ವಲ್ಪ ಚ್ಯುತಿ ಬಂತು, ಸ್ವಾತಂತ್ರ್ಯಕ್ಕೆ ಚ್ಯುತಿ ಬಂತು. ಅದು ಇಲ್ಲ ಅಂತ ತಿಳಿಸಲಿಕ್ಕೆ ಕೃಷ್ಣ ಆ ಸಂದರ್ಭದಲ್ಲಿ ತನ್ನ ಅಚ್ಯುತ, ಯಾವುದೇ ರೀತಿಯಾದ ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಇಲ್ಲ ಅಂತ ತಿಳಿಸಲಿಕ್ಕೆ ಅಚ್ಯುತ ಅಂತ ಆ ಶಬ್ದ ಪ್ರಯೋಗ ಮಾಡಿ ರುದ್ರದೇವರ ಹತ್ರ ಹೇಳ್ತಾ ಇದ್ದೆ, ನಾನು ಅಚ್ಯುತ ಹೌದು ರುದ್ರ, ಆದರೂ ಗುರುದ್ವಾರ ಪ್ರಸಾದ ಕೃತ ಅಹಂ, ನನ್ನ ಸಂಕಲ್ಪವೇ ಏನು ಆಗಬೇಕೋ ಅದನ್ನು ಗುರುಗಳ ಮೂಲಕನೇ ಮಾಡಿಸ್ತೇನೆ ನನ್ನ ಸಂಕಲ್ಪ. ಸದ್ಯ ಈಗ ನಿನ್ನ ಶಿಷ್ಯ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ, ನಾಳೆ ಸಾಯಂಕಾಲದ ಒಳಗೆ ಜಯದ್ರಥನ ತಲೆ ಉರುಳಿಸ್ತೇನೆ ಅಂಥೇಳಿ, ಅದಕ್ಕೆ ಬೇಕಾದದ್ದು ಪಾಶುಪತಾಸ್ತ್ರ, ಅದು ಕೊಟ್ಟವ ನೀನು, ಆದ್ದರಿಂದ ಮಾಡೋ ಅನುಗ್ರಹ ಅವನಿಗೆ ಅಂತ ರುದ್ರನ ಒಳಗೆ ಕೃಷ್ಣ ತಾನಿದ್ದುಕೊಂಡು ರುದ್ರನ ಮೂಲಕ ಅರ್ಜುನನಿಗೆ ಅನುಗ್ರಹ ಮಾಡಿಸಿ ಮರುದಿವಸ ಸೂರ್ಯಾಸ್ತದ ಒಳಗೆ, ಅಲ್ಲಿ ಒಂಚೂರು ಕೃಷ್ಣ ಆಟ ಆಡಿದ, ನನ್ನ ಹತ್ರ ಕೇಳಲಿಲ್ಲ ಅರ್ಜುನ ಮಾಡ್ತೇನೆ ಅಂತಂದ, ಸೂರ್ಯ ಮುಳುಗುವ ಹಂತಕ್ಕೆ ತಲುಪಿಸಿದ್ದಾನೆ. ಅಷ್ಟರ ತನಕ ಕಾದಾಟ ಕಾದಾಟ ಕಾದಾಟ, ಏನು ಸೂರ್ಯ ಮುಳುಗುತ್ತಾನೆ ಅಂತಂದಾಗ ಕೃಷ್ಣ ಅಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಿದ. ಅಂದರೆ ಭಗವಂತನನ್ನು ಬದಿಗಿಟ್ಟು ನಾನೇ ಮಾಡ್ತೇನೆ ಅಂತಂದು ಬಿಟ್ಟರೆ ಭಗವಂತ ಕೈ ಬಿಡೋಲ್ಲ, ಆದರೆ ಕೊನೇ ಕ್ಷಣದ ತನಕ ಕೊರೋನಾದ ಸಮಸ್ಯೆ ಕೊಟ್ಟೇ ಕೊಡ್ತಾನೆ ಅಂತ, ಆಮೇಲೆ ಒಂದು ದಿವಸ ಕೈ ಬಿಡ್ತಾನೆ, ಆಮೇಲೆ ಒಂದು ಸಂದರ್ಭದಲ್ಲಿ ಕೈ ಹಿಡಿ, ಓ ದೇವರು ಕೈ ಬಿಟ್ಟ ಕೈ ಬಿಟ್ಟ ಕೈ ಬಿಟ್ಟ ಅಂತನ್ನುವಾಗ ಕೈ ಹಿಡಿತಾನೆ. ಅದಕ್ಕೋಸ್ಕರ ಸೂರ್ಯ ಅಸ್ತ ಆಗುವ ತನಕ ಕೃಷ್ಣ ಕಾದು, ಆಮೇಲೆ ಅರ್ಜುನನ ಮೂಲಕ ರುದ್ರನ ಮೂಲಕ ಕೃಷ್ಣ ಜಯದ್ರಥ ಸಂಹಾರ ಮಾಡಿಸಿ ಸಮಾಜದಲ್ಲಿ ಗುರುಗಳಿಗೆ ಸ್ಥಾನ ಏನು ಎನ್ನುವುದನ್ನು ತೋರಿಸಿಕೊಟ್ಟ. ಅಂತಹ ಗುರುಗಳಾಗಿರತಕ್ಕಂಥ ರುದ್ರದೇವರು, ಅವರಿಗೆ ಗುರುಗಳಾಗಿರತಕ್ಕಂಥ ಆಚಾರ್ಯ ಮಧ್ವರು, ಅವರ ಪರಂಪರೆಯಲ್ಲಿ ಅದಮಾರ್ ಮಠದ ಪರಂಪರೆಯಲ್ಲಿ ಬಂದವರು ನಮ್ಮ ಪರಮೇಷ್ಠಿ ಗುರುಗಳಾದ ವಿಭುದಪ್ರಿಯ ತೀರ್ಥರು. ಅವರು ಈ ದಿವಸ ಪರಂಧಾಮವನ್ನು ಹೊಂದಿರತಕ್ಕಂತಹ ದಿವಸ, ಸುಮಾರಾಗಿ ಮಧ್ಯಾಹ್ನ 2-3 ಗಂಟೆ ಸಮಯ ಅಂತ. ಅವರು ಘಟಿಕಾಚಲದಿಂದ ಉಡುಪಿಗೆ ಅಂತ ಹೊರಟವರು, ತನ್ನ ಶಿಷ್ಯ ವಿದ್ಯಾಮಾನ್ಯರನ್ನು ಘಟಿಕಾಚಲದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ತಾನು ಉಡುಪಿಗೆ ಅಂತ ಹೊರಟವರು. ಹೊರಡುವಾಗ ಅವರಿಗೇನೋ ತೋರಿತು, ತಿಮ್ಮಪ್ಪನ ದರ್ಶನ ಮಾಡೋಣ ಅಂಥೇಳಿ ಬೆಟ್ಟ ಹತ್ತಿದ್ರಂತೆ. ಬೆಟ್ಟದಲ್ಲಿ ತಿಮ್ಮಪ್ಪನ ಮುಂದೆ ನಿಂತುಕೊಂಡು ಸಹಸ್ರನಾಮ ಆರಂಭ ಮಾಡಿದರು. ಸರ್ವಪ್ರಹರಣಾಯುಧ ಓಂ ನಮ ಇತಿ ಅಂತ ಹೇಳಿ ಹಿಂದೆ ಬಂದರು. ಪ್ರತಿ ಸಲನೂ ಬರುವಾಗ ಶ್ಯಾನಪ್ಪನರ್ದರ್ಶನ ಅಂತ ಹೇಳುವವರಂತೆ, ಆದರೆ ಆ ದಿವಸ ಶ್ಯಾನಪ್ಪನರ್ದರ್ಶನ ಅಂತ ಹೇಳಲಿಲ್ಲ, ಇಳಿದು ಕೆಳಗೆ ಬಂದರು. ಕೆಳಗೆ ಬಂದಾಗ ಅಲ್ಲೇ ಅವರು ಆ ಹೊತ್ತಿಗೆ ಹೋದದ್ದು, ಅಂದರೆ ಆ ಗುರು ಶಿಷ್ಯರು ಹೇಗಿರಬೇಕೆನ್ನುವುದಕ್ಕೆ ವಿದ್ಯಾಮಾನ್ಯರು ಮತ್ತು ವಿಭುದಪ್ರಿಯರೇ ಸಾಕ್ಷಿ. ಎಷ್ಟೊತ್ತಿಗೆ ಅವರದ್ದು ಪ್ರಾಣಪಕ್ಷಿ ಹಾರಿ ಹೋಗಿತ್ತೋ ಅಷ್ಟೇ ಹೊತ್ತಿಗೆ ವಿದ್ಯಾಮಾನ್ಯರ ಕುತ್ತಿಗೆಯಲ್ಲಿದ್ದ ತುಳಸಿ ಮೆಣಸರ ತುಂಡಾಗಿ ಬಿತ್ತಂತೆ. ಎದೆ ಪೆದ್ದು ಗಟ್ಟಿ ಇತ್ತಂತೆ ಆ ತುಳಸಿ ಮರ, ತುಂಡಾಗಿ ಬಿತ್ತಂತೆ. ಓ ಏನೋ ಅನಾಹುತ ಆಗಿದೆ ಅಂತ ಅವರು ಎಣಿಸಿದಾಗ ಅವರಿಗೆ ಸುದ್ದಿ ಬಂತು, ವಿಭುದಪ್ರಿಯ ತೀರ್ಥರು ಭಗವಂತನ ಪಾದ ಸೇರಿದ್ದಾರೆ ಅಂತ. ಆ ರೀತಿಯಲ್ಲಿ ತನ್ನಲ್ಲಿ ಗುರುತ್ವ ಹೇಗೆ ಬೇಕು ಎನ್ನುವುದನ್ನು, ಶಿಷ್ಯನಲ್ಲಿ ಶಿಷ್ಯತ್ವ ಯಾವ ರೀತಿ ಬೇಕೆನ್ನುವುದನ್ನು, ಗುರು ಶಿಷ್ಯರ ಸಂಬಂಧ ಹೇಗೆ ಇರಬೇಕೆನ್ನುವುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿರತಕ್ಕಂತಹ ಅದ್ಭುತ ಚೇತನ, ಅದ್ಭುತ ಶಕ್ತಿ ಆಜಾನುಬಾಹು ಕಡಿಯಾಳಿ ಉಪಾಧ್ಯಾಯರು ಅಂತ ಅವರ ಶಿಷ್ಯರಾಗಿದ್ದವರು. ಅವರು ಹೇಳ್ತಿದ್ರು, ನಿಂತರೆ ಕೈ ಕಾಲ ಗಂಟಿನ ತನಕ ತಾಗ್ತದೆ, ಆಜಾನುಬಾಹು ವ್ಯಕ್ತಿತ್ವ. ಇಂತಹ ವಿವಿಧ ಪ್ರಿಯರು ಏನು ಯಾವುದನ್ನೂ ಕೂಡ ಮಾಡಲಿಕ್ಕೆ ಸಮರ್ಥರು, ಇಲ್ಲದ್ದನ್ನು ಉಂಟು ಅಂತಂದಾರು, ಇದ್ದದ್ದನ್ನು ಇಲ್ಲ ಅಂತಂದಾರು. ಆ ರೀತಿಯಲ್ಲಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವರ ಆರಾಧನೆಯ ಪರ್ವಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮಗೆ ಭಗವಂತನ ಆಚಾರ್ಯ ಮಧ್ವರ ಅನುಗ್ರಹ ಅವರ ಮೂಲಕ ಬರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ.